ಸೌರಜ್ವಾಲೆಯ ಸ್ಫೋಟ ಉಂಟಾಗಿದೆ. ಆ ರೀತಿಯ ಸ್ಫೋಟಕ್ಕೆ ಸಿದ್ಧವಾಗಿರೋ ಜೀವ ಸಶಕ್ತವಾಗುತ್ತೆ. ಆಧ್ಯಾತ್ಮಿಕ ಸಾಧಕರಿಗೆ ಅನುಕೂಲಕರ ಸಮಯ ಬರ್ತಿದೆ. ಕೆಲವರು ಅದರ ಲಾಭ ಪಡಿತಾರೆ, ಕೆಲವರು ಗೊಣಗುತ್ತಾರೆ. ನೀವೇನು ಮಾಡ್ತೀರಿ? ತಂಪಾಗಿರಬೇಕಾದ ಸಮಯದಲ್ಲಿ ಸ್ವಲ್ಪ ಜಾಸ್ತಿನೇ ಬೆಚ್ಚಗಿದೆ. ಉಳಿದ ವರ್ಷಗಳಿಗೆ ಹೋಲಿಸಿದರೆ ಮುಂದಿನ 10-12 ತಿಂಗಳು ತಾಪಮಾನ ತುಂಬಾ ಹೆಚ್ಚಿರುತ್ತೆ. ಯಾಕೆ ಅಂದರೆ ಸೌರಜ್ವಾಲೆಯ ಸ್ಫೋಟ ಉಂಟಾಗಿದೆ. ಇದನ್ನು ಅರ್ಥ ಮಾಡ್ಕೊಳ್ಳಿ. ಭೂಮಿಯ ಮೇಲಿನ ಎಲ್ಲ ಜೀವಿಗಳು ಚೈತನ್ಯ ಪಡೆಯೋದು ಸೌರಶಕ್ತಿಯಿಂದ. ಸೋಲಾರ್ ಪ್ಯಾನಲ್ ಮಾಡಿದ್ರಿ ಅಂದ ಕೂಡಲೇ ಸೌರಶಕ್ತಿ ನಿಮ್ಮ ಅನ್ವೇಷಣೆ ಆಗಲ್ಲ. ಆ ಎಲೆ ಒಂದು ಸೋಲಾರ್ ಪ್ಯಾನಲ್, ಸ್ವತಃ ಭೂಮಿನೂ ಒಂದು ಸೋಲಾರ್ ಪ್ಯಾನಲ್. ನಾವಿಲ್ಲಿ ಮಾಡ್ತಿರೋ ಎಲ್ಲಾನು, ನೀವು ಸಸ್ಯನ ತಿಂತಿರೋ, ಪ್ರಾಣಿನ ತಿಂತಿರೋ, ಅಥವಾ ಲೈಟ್ ಹಾಕಿದರೆ ಅದರ ಹಿಂದಿರೋ ಡೀಸೆಲ್, ಕಲ್ಲಿದ್ದಲು ಅಥವಾ ಇನ್ನೇನೋ ಆಗಿರಬಹುದು, ಯಾವುದೇ ಇರಲಿ, ಎಲ್ಲನೂ ಸೌರಶಕ್ತಿಯಿಂದಲೇ ಆಗಿರೋದು. So the essential energy on this planet is solar. ಅಂದರೆ ಭೂಮಿ ಮೇಲಿನ ಮೂಲಭೂತ ಶಕ್ತಿ ಸೌರಶಕ್ತಿ. ಹೀಗಿರುವಾಗ ಈ ಸೌರಶಕ್ತಿಯ ಮೂಲ ಒಂದು ಸ್ಫೋಟವನ್ನು ಉಂಟು ಮಾಡಿದಾಗ ಅದನ್ನು ತಗೊಳ್ಳೋದು ಹೇಗೆ ಅಂತ ಗೊತ್ತಿದ್ದರೆ ಅದು ಅದ್ಭುತ ಲಾಭ. ಹೇಗೆ ತಗೊಳ್ಳೋದು ಅಂತ ಗೊತ್ತಿಲ್ಲದಿದ್ದರೆ ನೀವು ಸುಟ್ಟು ಹೋಗ್ಬೋದು. ಹೌದು, ಹೇಗೆ ತಗೊಳ್ಳೋದು ಅಂದರೆ ಏನರ್ಥ ನಿಮಗೆಲ್ಲ ಗೊತ್ತಿರಬಹುದು, ಗೊತ್ತಿಲ್ಲದೇನೂ ಇರಬಹುದು. ಹಲವರು ಮುಗ್ಧರು, ಪುಸ್ತಕದಲ್ಲಿರೋದಷ್ಟೇ ಗೊತ್ತು. ಹೊರಗೆ ಓಡಾಡೇ ಇಲ್ಲ ಅಂತಿದ್ದೀನಿ. ಬೇಸಿಗೆ ಬಂದಾಗ ಎಲ್ಲ ಸಸ್ಯಗಳು ಪುಟಿದೇಳುತ್ತವೆ. ಇಂಗ್ಲಿಷ್ನಲ್ಲಿ ಸ್ಪ್ರಿಂಗ್ ಅಂತಾರೆ. ಅಂದರೆ ಬೇಸಿಗೆಯ ಆರಂಭ, ಜೀವರಾಶಿ ಪುಟಿದೇಳುತ್ತೆ. ಸೌರಶಕ್ತಿ ಕಡಿಮೆಯಾದಾಗ ಎಲ್ಲಾನು ನಿಧಾನಗತಿಗೆ ಬರುತ್ತೆ. ಇದಂತೂ ಗೊತ್ತಲ್ವಾ? ಎಲ್ಲ ಓದಿದ್ರ? ಹಾಗಾಗಿ ಸೌರ ಸ್ಫೋಟ ಉಂಟಾದರೆ ಆ ರೀತಿಯ ಸ್ಫೋಟಕ್ಕೆ ಸಿದ್ಧವಿರೋ ಜೀವ ಸಶಕ್ತಗೊಳ್ಳುತ್ತೆ. ಇದಕ್ಕೆ ಸಿದ್ಧವಿಲ್ಲದ ಜೀವ ಕುಗ್ಗುತ್ತೆ ಅಥವಾ ಸುಟ್ಟು ಹೋಗುತ್ತೆ. ಹಾಗಾಗಿ ಈಗಿಲ್ಲಿ ಮಣ್ಣು ಸಮೃದ್ಧವಾಗಿದ್ದರೆ, ಸಾಕಷ್ಟು ತೇವಾಂಶನ ಹಿಡಿದಿಟ್ಟುಕೊಂಡಿದ್ದರೆ, ಸೂರ್ಯನ ಶಾಖ ಜಾಸ್ತಿಯಾದಾಗ ಮರ ಸಾಮಾನ್ಯವಾಗಿ ಬೆಳೆಯೋದಕ್ಕಿಂತ ದುಪ್ಪಟ್ಟು ವೇಗದಲ್ಲಿ ಬೆಳೆಯುತ್ತೆ. ಮಣ್ಣಲ್ಲಿ ಫಲವತ್ತತೆ ಇಲ್ಲದಿದ್ದರೆ ಸೂರ್ಯ ಮರವನ್ನು ಸುಟ್ಟು ಹಾಕ್ತಾನೆ. ನಮಗೂ ಹಾಗೆ ಆಗುತ್ತೆ. ನಿಮ್ಮ ಬೇರು ಫಲವತ್ತಾದ ಜಾಗದಲ್ಲಿದ್ದರೆ ಸೌರಜ್ವಾಲೆಯಿಂದ ಮನುಷ್ಯರು ಪುಟಿದೇಳಬೇಕು. ಯಾಕೆಂದರೆ ದೈಹಿಕ ರಚನೆಯ ನಿಟ್ಟಿನಲ್ಲಿ ನಾವು ಇಲ್ಲಿನ ಬೇರೆ ಜೀವಿಗಳಿಗಿಂತ ಭಿನ್ನ ಅಲ್ಲ. ದೈಹಿಕ ರಚನೆ ಅಂದಾಗ ರೂಪ ಅಲ್ಲ, ಮೂಲಭೂತವಾದ ದೈಹಿಕ ರಚನೆ. ಅದು ಹೇಗೆ ವಿಕಸಿತವಾಯಿತು, ಏನಾಯಿತು ಅನ್ನೋದು ಅಮೀಬಾದಿಂದ ಮನುಷ್ಯರವರೆಗೆ ಒಂದೇ ಕಥೆ. ಎಲ್ಲ ಜೀವಿಗಳು ಸಮೃದ್ಧವಾದ ಆಧಾರವನ್ನು ಹೊಂದಿದರೆ ವೃದ್ಧಿಯಾಗುತ್ತೆ, ಇಲ್ದಿದ್ರೆ ನಾಶವಾಗುತ್ತೆ, ಕೊನೆ ಪಕ್ಷ ಅನುಕೂಲ ಉಂಟಾಗುತ್ತೆ. ಹಾಗಾಗಿ ಮುಂದಿನ 10-12 ತಿಂಗಳಲ್ಲಿ ತಾಪಮಾನ ಹೆಚ್ಚಾಗಬಹುದು ಅಥವಾ ಆಗದೇನೂ ಇರಬಹುದು. ಅದು ಭೂಮಿ ತಾಯಿ ಹೇಗೆ ಸ್ಪಂದಿಸ್ತಾಳೆ ಅನ್ನೋದ್ರ ಮೇಲಿದೆ. ಉಷ್ಣತೆ ಹೆಚ್ಚಿದರೆ ಭೂಮಿ ಮೇಲಿನ ಜಲರಾಶಿಯಿಂದ ನೀರು ಆವಿಯಾಗೋದರ ಪ್ರಮಾಣ, ಮುಖ್ಯವಾಗಿ ಅತಿ ದೊಡ್ಡ ಜಲರಾಶಿಯಾದ ಸಮುದ್ರಗಳಿಂದ ನೀರು ಆವಿಯಾದರೆ ಅದು ಎಲ್ಲಿ ಹೋಗುತ್ತೆ? ಹೆಚ್ಚಾಗಿ ಮೊದಲು ಉಂಟಾಗೋದು ಮೋಡಗಳು. ಮೋಡಗಳ
ಹೊದಿಕೆಯಲ್ಲಿ ಗಣನೀಯ ಹೆಚ್ಚಳ ಆದರೆ ಪುನಃ ಭೂಮಿ ತಣ್ಣಗಾಗುತ್ತೆ. ಆದರೆ ಏನಾಗುತ್ತೆ ಅಂದರೆ, ಮೋಡಗಳು ಮೇಲೆ ಹೋದ್ಮೇಲೆ ಅಲ್ಲೇ ಇರೋಕ್ಕೂ ಆಗಲ್ಲ, ದೊಡ್ಡ ಮಟ್ಟಿಗೆ ಚದುರಿ ಹೋಗೋಕ್ಕೂ ಆಗಲ್ಲ. ಬಹುಪಾಲು ದ್ರವ ರೂಪದಲ್ಲಿ ಕೆಳಗೆ ಬರಲೇಬೇಕು. ತುಂಬ ತಣ್ಣಗಿದ್ರೆ ಜಗತ್ತಿನ ಕೆಲವು ಭಾಗಗಳಲ್ಲಿ ಮಂಜಿನ ರೂಪದಲ್ಲಿ ಬೀಳುತ್ತೆ. ತಾಪಮಾನ ಹೆಚ್ಚಿದ್ರೆ ಅದೇ ಮೋಡ ಮಳೆಯಾಗಿ ಬರುತ್ತೆ. ಮುಂದಿನ ಬೇಸಿಗೆಯಲ್ಲಿ ಇದು ತುಂಬ ದೊಡ್ಡ ಸವಾಲಾಗಬಹುದು. ಸಮಶೀತೋಷ್ಣ ವಲಯದವರಿಗೆ, ಸ್ವಲ್ಪ ಮಟ್ಟಿಗೆ ನಮಗೂ ಕೂಡ. ಅಂದರೆ ಪ್ರತಿ ವರ್ಷ ಬೀಳೋ ಸರಾಸರಿ ಮಂಜಿನ 20%ನಷ್ಟು, ಒಂದು ವೇಳೆ ಅದು ಮಂಜಾಗಿ ಬರದೆ ಮಳೆಯಾಗಿ ಬಂದರೆ ಮಾನವ ಸಮಾಜಕ್ಕೆ ಮುಖ್ಯವಾಗಿ ನಗರ ಪ್ರದೇಶಗಳಲ್ಲಿ ಕಲ್ಪನೆಗೂ ಮೀರಿದ ವಿಪತ್ತುಗಳು ಉಂಟಾಗುತ್ತವೆ. ನೀವೀಗಾಗಲೇ ನೋಡಿರ್ತೀರಿ, ಬಹುಶಃ ಮುಂಬೈ ಅಥವಾ ಡೆಲ್ಲಿಯಲ್ಲಿದ್ದರೆ ಕಾರ್ ಜೊತೆಗೆ ನಿಮಗೊಂದು ಬೋಟ್ ಕೂಡ ಬೇಕು. ಹಲೋ, ಯಾಕೆ ಅಂದರೆ ಪ್ರತಿ ವರ್ಷ ಆಗುತ್ತೆ, 12 ವರ್ಷಕ್ಕೆ ಒಮ್ಮೆ ಅಂತಿಲ್ಲ, ಪ್ರತಿ ವರ್ಷ ಆಗ್ತಿದೆ. ಅಲ್ಲಿರೋಕ್ಕೆ ಒಂದು ಬೋಟ್ ಕೂಡ ಬೇಕು. ಆದರೆ ಹಲವಾರು ಕಾರಣಗಳಿಂದ ದಕ್ಷಿಣ ಭಾರತದಲ್ಲಿ ಅಷ್ಟು ಸಮಸ್ಯೆ ಆಗಿಲ್ಲ. ತಾಪಮಾನ ಹೆಚ್ಚಾಗ್ತಿದ್ದಂತೆ ಇಲ್ಲೂ ಕೂಡ ಆಗಬಹುದು. ಮಾನ್ಸೂನಿನ ಗಾಳಿ ಮತ್ತು ಮೋಡಗಳ ಚಲನೆ ಸ್ವಲ್ಪ ಉತ್ತರಕ್ಕೆ ಹೋಗಬಹುದು. ಸಮಭಾಜಕದ ವೃತ್ತದಿಂದ ದೂರ ಸಾಗುತ್ತೆ, ಇದು ಸ್ವಾಭಾವಿಕ ವಿದ್ಯಮಾನ. ತಾಪಮಾನ ಹೆಚ್ಚಾದರೆ ಸಮಭಾಜಕ ವೃತ್ತದಿಂದ ದೂರ ಸರಿಯುತ್ತೆ. ಹಾಗಾಗಿ ಇಲ್ಲಿ ಬರಬೇಕಾದ ಮಳೆ ಜರ್ಮನಿ, ಸ್ವಿಟ್ಜರ್ಲ್ಯಾಂಡ್ ಅಥವಾ ಇನ್ನೆಲ್ಲೋ ಬಂದರೆ ಆ ಪ್ರದೇಶಗಳು ಅಂಥ ಮಳೆಗೆ ಸಿದ್ಧವಿಲ್ಲ, ಅವರಿಗೆ ಮಂಜು ಬೇಕು. ನಾವು ಮಳೆ ಮಾನ್ಸೂನ್ ಬಗ್ಗೆ ಯಾಕೆ ಮಾತಾಡ್ತಿದ್ದೀವಿ ಸದ್ಗುರು? ಇದು ದರ್ಶನ ಕಾರ್ಯಕ್ರಮ. ಹೌದು ಹೌದು, ನನಗೆ ಗೊತ್ತು. ನಾನು ಹೇಳ್ತಿರೋದು ಆಧ್ಯಾತ್ಮಿಕ ಸಾಧಕರಿಗೆ ಅನುಕೂಲಕರ ಸಮಯ ಬರ್ತಿದೆ ಅಂತ. ಕೆಲವರು ಲಾಭ ಪಡೀತಾರೆ, ಕೆಲವರು ಗೊಣಗುತ್ತಾರೆ. ನೀವೇನು ಮಾಡ್ತೀರಿ? ನೀವು ಅದರ ಲಾಭ ಪಡಿಬೇಕು. ಮುಖ್ಯವಾದ ಸಂಗತಿ ಏನೆಂದರೆ, ಈ ಶಕ್ತಿನ ಕಾಪಾಡಿಕೊಳ್ಳೋದು ಹೇಗೆ? ಅದರಿಂದ ರೋಗಗ್ರಸ್ತರಾಗುವ ಬದಲು ಇದನ್ನು ಫಲಕಾರಿಯಾಗಿಸೋದು ಹೇಗೆ ಅಂತ. ಆ ನಿಟ್ಟಿನಲ್ಲಿ ಮುಂಜಾಗ್ರತೆ ವಹಿಸೋಕ್ಕೆ ನೀವು ಏನನ್ನು ಮಾಡಬೇಕು, ನೀರನ್ನು ಎಷ್ಟು ಕುಡಿಬೇಕು ಅಂತ ಅವನ್ನೆಲ್ಲ ನಿಮಗೆ ತಿಳಿಸಿಕೊಡೋಣ. ಆದರೆ ಮುಖ್ಯವಾದ ಸಂಗತಿ ಅಂದರೆ, ನೀವು ಅನೇಕರು ಸೂರ್ಯಕ್ರಿಯೆ ಮಾಡ್ತಿದ್ದೀರಿ, ಅಂದರೆ ಇನ್ನಷ್ಟನ್ನು ಸೆಳೆಯೋಕ್ಕೆ ನೋಡ್ತೀರಿ. ಈಗ ತಾನಾಗೆ ಸಿಗ್ತಿದೆ, ಏನೂ ಮಾಡದ ಮುಟ್ಟಾಳನಿಗೂ. ಸರಿಯಾದ ರೀತಿಯಲ್ಲಿ ಸೆಳೆದರೆ ನಿಮ್ಮ ಜೀವಶಕ್ತಿಗಳಲ್ಲಿ ಒಂದು ಮಟ್ಟದ ಹರ್ಷೋಲ್ಲಾಸವನ್ನು ನೋಡ್ತೀರಿ, ಇಲ್ಲದಿದ್ದರೆ ಅದು ನಿಮ್ಮನ್ನು ಹಿಂಡಿ ಹಾಕುತ್ತೆ. ಹಾಗಾಗಿ ಆಧ್ಯಾತ್ಮಿಕ ಸಾಧಕರಿಗೆ ಬರೋ ವರ್ಷ ಚೆನ್ನಾಗಿರುತ್ತೆ. ಮುಂದಿನ ಈ 12 ತಿಂಗಳುಗಳನ್ನ ಚೆನ್ನಾಗಿ ಬಳಸಿಕೊಂಡು ಬಹುತೇಕ ಪ್ರಾಣ ಪ್ರತಿಷ್ಠೆಗಳನ್ನು ಈ ಅವಧಿಯಲ್ಲಿ ಮುಗಿಸೋಕೆ ನೋಡ್ತಿದ್ದೀವಿ, ಪ್ರಕೃತಿ ನಮಗೆ ಸಹಕಾರಿಯಾಗಿರುವಾಗ. ಇದನ್ನೆಲ್ಲ ಹೇಳ್ತಿರೋದು ಸೌರಜ್ವಾಲೆಯ ಬಗ್ಗೆ ನಾನು ಅಧ್ಯಯನ ಮಾಡಿದ್ದರಿಂದ ಅಲ್ಲ, ನನ್ನ ದೇಹನೇ ಬ್ಯಾರೋಮೀಟರ್ ಆಗಿರೋದರಿಂದ. ದೇಹ ಪ್ರತಿದಿನ ಮಾತಾಡ್ತಿದೆ, ನೀವು ಕೇಳೋದನ್ನ ಕಲಿಬೇಕು. ಈಗ ನೀರು ಕುಡಿಯೋಕ್ಕೂ ನಿಮಗೆ ಡಾಕ್ಟರ್ ಹೇಳಬೇಕು, ಎಷ್ಟು ಲೀಟರ್ ನೀರನ್ನು ಕುಡಿಬೇಕು ಅಂತ. ನಾಯಿ, ಬೆಕ್ಕು, ಹಕ್ಕಿ ಎಲ್ಲದಕ್ಕೂ ಯಾವಾಗ ನೀರು ಕುಡಿಬೇಕು, ಯಾವಾಗ ಕುಡಿಬಾರ್ದು ಅಂತ ಗೊತ್ತು ಅಲ್ವಾ? ಮನುಷ್ಯರಿಗೆ ಯಾಕೆ ಗೊತ್ತಿಲ್ಲ? ಇದು ಯಾಕೆ ಅಂದರೆ, ಮೋಡ ಕವಿದ ಆಕಾಶ ನಮಗೆ ಪ್ರಯೋಜನಕಾರಿ, ಆದರೆ ಮಂಕು ಕವಿದ ತಲೆ ಪ್ರಯೋಜನಕಾರಿ ಅಲ್ಲ. ತಲೆಗೆ ಮಂಕು ಕವಿದಿದೆ ಯಾಕೆಂದರೆ
ನೀವು ಮಾಡಿದ ಮೂಲಭೂತ ತಪ್ಪು ಏನಂದರೆ, ನಿಮ್ಮ ಯೋಚನೆ ಮತ್ತು ಭಾವನೆಗಳು ನಿಜ ಅಂತ ಅಂದ್ಕೊಳ್ಳೋಕ್ಕೆ ಶುರು ಮಾಡಿದಿರಿ. ಈಗ ನೀವೆಲ್ಲ ಹುಲಿ ಬಗ್ಗೆ ಯೋಚಿಸಬೇಕು, ಆಗುತ್ತಾ? ಮಲ್ಲಿಗೆ ಹೂವಿನ ಬಗ್ಗೆ ಯೋಚಿಸಬೇಕು, ಆಗುತ್ತಾ? ದೆವ್ವದ ಬಗ್ಗೆ ಯೋಚಿಸಬೇಕು. ನೀವು ಏನನ್ನು ಬೇಕಾದರೂ ಯೋಚಿಸಬಹುದು ಅಲ್ವಾ? ಆದರೆ ನಿಮ್ಮದೇ ಸೃಷ್ಟಿ ನಿಮ್ಮನ್ನು ಹೇಗೆ ಹಿಂಸಿಸುತ್ತೆ? ನೀವು ಸೃಷ್ಟಿಸಿದ್ದೇ ಹಿಂಸೆ ಕೊಡ್ತಿದ್ರೆ ನೀವು ನಿಜಕ್ಕೂ ಭಜೀತಿಯಲ್ಲಿದ್ದೀರಿ ಅಲ್ವಾ? ಹಲೋ, ಸಣ್ಣ ಭಜೀತಿ ಅಲ್ಲ, ಮೂಲಭೂತವಾದ ಭಜೀತಿ. ಮೂಲಭೂತ ಸಮಸ್ಯೆ ಏನು ಅಂದರೆ, ನಿಮ್ಮ ಮಾನಸಿಕ ಸಂಗತಿಗಳನ್ನು ಅಸ್ತಿತ್ವದಲ್ಲಿನ ಸತ್ಯ ಅಂದುಕೊಂಡ್ರಿ. ಮಾನಸಿಕ ಸಂಗತಿಗಳನ್ನು ನಾವು ಮಾಡ್ಕೊಳ್ತಿರೋದು. ನಾವು ಏನನ್ನು ಬೇಕಾದರೂ ಮಾಡ್ಕೋಬಹುದು. ಅದು ಒಂದು ಡ್ರಾಮಾ. ನೀವು ಮಾಡ್ಕೊಳ್ತಿರೋ ಮಾನಸಿಕ ಡ್ರಾಮಾ. ಕೊನೆ ಪಕ್ಷ ಒಳ್ಳೆ ನಿರ್ದೇಶಕರಾಗಿ ಹಲೋ, ನೀವು ನಿರ್ದೇಶನ ಮಾಡೋದನ್ನ ಸ್ವಲ್ಪ ಕಲ್ತ್ಕೋಬೇಕು. ಇಲ್ಲಾಗೋದನ್ನ ನೀವು ನಿರ್ಧರಿಸಬೇಕು ಅಲ್ವಾ? ನಿಮಗೆ ಡ್ರಾಮಾ ಮಾಡೋದು ಗೊತ್ತಿಲ್ಲದಿದ್ದರೆ ಅದನ್ನು ನಿಲ್ಲಿಸಿ ಸುಮ್ಮನೆ ಕೂರಬೇಕು. ಏನಾಗುತ್ತಿದೆ ಅಂತ ಸ್ವಲ್ಪ ನೋಡಬೇಕು. ಕೊನೆ ಪಕ್ಷ 3-4 ಗಂಟೆಗಳಿಗೊಮ್ಮೆಯಾದರೂ ಸುಮ್ಮನೆ 2 ನಿಮಿಷ ಕಣ್ಮುಚ್ಚಿ ಏನಾಗ್ತಿದೆ ಅಂತ ಗಮನಿಸಿ. ಸದ್ಯ ತಿನ್ನಬೇಕಾ, ನೀರು ಕುಡಿಬೇಕಾ, ಸುಮ್ಮನೆ ಉಸಿರಾಡೋದು ಚೆನ್ನಾಗಿದೆ, ಏನಿದು? ಹಲೋ, ಜೀವನಕ್ಕೆ ಅಷ್ಟು ಗಮನನಾದರೂ ನೀಡಬೇಕಲ್ವಾ ಅಂತಿದ್ದೀನಿ. ನಿಮ್ಮ ಜೀವನ ಅಷ್ಟಕ್ಕಾದರೂ ಯೋಗ್ಯ ತಾನೆ? ಹಾಗಾದರೆ ಮಾಡಿ. ಇದು ಒಳ್ಳೆ ಸಮಯ. ಮುಂದಿನ 10-12 ತಿಂಗಳು, ಡಿಸೆಂಬರ್ ಮತ್ತು ಜನವರಿ ಬೆಚ್ಚಗಿರುತ್ತೆ, ಆದರೆ ಹಿತವಾಗಿರುತ್ತೆ. ಈಶಾಯೋಗ ಕೇಂದ್ರದಲ್ಲಿ ಅದು ಸಾಧನದ ತಿಂಗಳು, ಹಾಗಾಗಿ ಇದು ಒಳ್ಳೆ ಸಮಯ. ಯಾರು ಜೀವನಕ್ಕೆ ತಕ್ಕನಾಗಿರ್ತಾರೋ ಅವ್ರಿಗೆ ಎಲ್ಲ ಸಮಯನೂ ಒಳ್ಳೆ ಸಮಯನೇ. ಯಾರು ಜೀವನಕ್ಕೆ ತಕ್ಕನಾಗಿಲ್ವೋ ಅವರು ಯಾವುದು ಒಳ್ಳೆಯ ಸಮಯ ಯಾವುದು ಒಳ್ಳೆ ಸಮಯ ಅಲ್ಲ ಅಂತ ನೋಡ್ತಿರ್ತಾರೆ. ನೀವು ಜೀವನಕ್ಕೆ ತಕ್ಕನಾಗಿದ್ದರೆ ಎಲ್ಲ ಸಮಯನೂ ಒಳ್ಳೆ ಸಮಯನೇ. ಅದನ್ನು ಸಾಕಾರಗೊಳಿಸೋಣ.